ನಾವೇನು ಪಾರ್ಲಿಮೆಂಟಿಗೆ ಕೊಡು, ಮಂತ್ರಿ ಮಾಡು ಆ ಅಲ್ಲ, ಬಟ್ ಎಲ್ಲರೂ ಗೌರವಯುತವಾಗಿ ವರ್ತಿಸ್ತಿದ್ರೆ ಹೆಂಗೆ? ಹಾಂ, ಬಾಧಿಸುತ್ತಲ್ವ? ನಮ್ಮ ನಮ್ಮದವರೇ ನಮ್ಗೆ ಹಿಂಗೆ ಕೈ ಕೊಡ್ತಾವ್ರಲ್ಲಪ್ಪ ಅನ್ನೋದಷ್ಟೇ ನಮ್ದು. ಯಾರನ್ನು ನೆಚ್ಚಿಕೊಂಡು ನಾವು ಬಿ ಜೆ ಪಿಗೆ ಹೋಗಬೇಕು ಅಥವಾ ಇನ್ನೊಂದ್ಕೆ ಹೋಗ್ಬೇಕಂದ್ರೆ ಯಡಿಯೂರಪ್ಪನವ್ರನ್ನ ಬಿಟ್ಟು ಬೇರೆ ಕಾರಣನೇ ಇಲ್ಲದ ಮನುಷ್ಯನ. ಕೆ ಜೆ ಪಿ ಮಾಡಿದಾಗ, ಕೆ ಜೆ ಪಿ ರೀಜನಲ್ ಪಾರ್ಟಿ ಆಗುತ್ತೆ ಅಂದಾಗ ಯಡಿಯೂರಪ್ಪನವ್ರಿಗೆ ಶಕ್ತಿ ಕೊಡಬೇಕು ಅಂತ ಹೋದವ್ರನ್ನ, ಅದ್ರ ಮುಚ್ಚುಮರೆ ಏನಿದೆ? ಯಡಿಯೂರಪ್ಪನವ್ರು ಬದಲಾದಂಗೆ ಬದಲಾದಂಗೆ ಅವ್ರ ಜೊತೆನೇ ಹೋದ್ವದೇ ತಪ್ಪ. ನಾವೆಂದೂ ಕ್ವಶ್ಚನೇ ಮಾಡಲಿಲ್ವಲ್ರಿ, ಯಡಿಯೂರಪ್ಪನವರೇ ನೀವು ಕೆ ಜೆ ಪಿ ಬಿಡ್ತೀರ ಬಿ ಜೆ ಪಿ ಯಾಕೆ ಹೋಗ್ತೀರಾ ಅಂತ ಪ್ರಶ್ನೆ ಮಾಡಲಿಲ್ಲ ನಾವು. ಏನಾದ್ರು ಮಾಡಿದ್ದೀನ ಅವ್ರ ಜೊತೆಗೆ ಸೇರ್ಕೊಂಡಪ್ಪ, ಏನೋ ಲೀಡ್ರು ಒಳ್ಳೇದು ಕಡ್ದು ಅವರು ಫಾಲೋ ಮಾಡೋಣ ಅಂತ ಮಾಡಿದ್ವು. ಅಂಥವ್ರಿಗೆ ಇವರು ಕೂತಿದ್ದವ್ರಿಗೆ ಮನೇಲಿದ್ದವ್ರಿಗೆ ಹೇಳಿ ನೀನು ತಯಾರಾಗಪ್ಪ ಅಭ್ಯರ್ಥಿ ಆಗು ಅಂತೇಳಿ ಈ ರೀತಿ ನದ್ಯ ಕೈ ಬಿಟ್ಟರೆ ಅದಕ್ಕೇನು ಅರ್ಥ? ಅವ್ರು ಎಕ್ಸ್ಪ್ರೆಸ್ ಮಾಡೋರೆ ಇಲ್ಲ. ಸೋಮಣ್ಣ ಅವನ ಅವಕಾಶವಾದಿ, ಅವ್ರ ಅವಕಾಶ ಕೇಳೋರೆ. ಯಾರು ಅವಕಾಶ ಕೇಳೋದಕ್ಕೆ ಅವ್ರ ಮೇಲೆ ಹಾಕ್ಬೇಕು ಸರ್, ನಮ್ಮನ್ನ ನಿಲ್ಲಿಸಿ ಕೈ ಬಿಟ್ಟವ್ರ ಮೇಲೆ ಬೇಜಾರು, ಯಡಿಯೂರಪ್ಪನವ್ರ ಮೇಲೆ ಬೇಜಾರ. ನನಗೇನು ವಿಜಯೇಂದ್ರ ಮಾಡಲ್ಲ ಎಷ್ಟು ಸತ್ತಿರ್ತೀರ ನೀವು, ಅದೇ ಪ್ರಶ್ನೆ. ಬರುತ್ತೆ, ನಾನು ಸೋಮಣ್ಣನ ಮನೆಗೆ ಬರಬೇಡಿ, ನಿಮ್ಮ ಮನೆಗೆ ಬರಬೇಡಿ ಅಂತ ಅನ್ನೋಷ್ಟು ಕೇಳ್ಮಟ್ಟದವನಲ್ಲ. ಸ್ವಲ್ಪ ಕೇಳಿ, ಇವತ್ತಿನ ಪರಿಸ್ಥಿತಿಯಲ್ಲಿ ಸೋಮಣ್ಣ ನಾನೇ ಇನ್ನೂ ಸೆಟ್ಲ್ ಆಗಿಲ್ಲ, ನನ್ನ ಮನಸ್ಸು ಇನ್ನೂ ಒಂದು ಇಡ್ತಕ್ಕೆ ಬಂದಿಲ್ಲ, ನೀನು ಬರೋದು ನಾನೇನಾರು ಅನ್ನೋದು ಇದೆಲ್ಲ ಆಚೆ ಕಡೆ ಪ್ರಚಾರ ಆಗೋದು ಬೇಡಪ್ಪ, ಒಂದು ನಾಲ್ಕೈದು ದಿವಸ ಟೈಮ್ ಕೊಡು ಮಾತಾಡೋಣ ಅಂತ ಅಂದಿದ್ದೀನಿ. ಅದೇ ತಪ್ಪ? ನಾನು ಸತ್ಯವಾಗಿ ಅಷ್ಟು ಹೇಳಿದ್ದು, ದಿಢೀರಂತ ನೀನು ಬರೋದು ನಾನು ನಮ್ಮ ಕಾರ್ಯಕರ್ತರು ಏನಾರು ಅನ್ನೋದು ಅದನ್ನೇ ಹೊರಗಡೆ ಎಲ್ಲ ಪ್ರಚಾರ ಮಾಡಿ ಮನೆಗೆ ಹೋದ್ರೆ ಹಂಗಂದ್ರು ಹಿಂಗಂದ್ರು ಅಂತೇಳಿ ಆ ಸಂಸ್ಕೃತಿಯಿಂದ ವರ್ತಿಸಿದ್ರು ಅಂತ ಅನ್ನಿಸ್ಬೇಡ್ರಿ. ನನ್ನ ಸ್ಥಿತಿ ಚೆನ್ನಾಗಿಲ್ಲ ಇವತ್ತು, ನಾವು ಸ್ನೋವಲ್ಲಿದ್ದೇವಪ್ಪ ಬರಬೇಡ ಅಂದಿದ್ದೀವಿ. ಅದೇ ತಪ್ಪ? ನಾನು ಸೋಮಣ್ಣನ ಮನೆಗೆ ಬರಬೇಡ, ಯಾರೂ ಮನೆಗೆ ಬರಬೇಡ ಅನ್ನಲ್ಲ, ನಿನ್ನೆ ಇವತ್ತು ಬರಬೇಡ ಅಂದಿದ್ದೆ, ಇನ್ನು ನಾಲ್ಕೈದು ದಿವಸ ಕಳೆಯವರೆಗೆ ಯಾವ ಮಾತುಕತೆಗೆ ನಾನು ರೆಡಿ ಇಲ್ಲಪ್ಪ. ನಮ್ಮ ಹುಡುಗ ಕಾರ್ಯಕರ್ತನೆಲ್ಲ ಕೇಳಿದ್ಮೇಲೆ ಬಾ ನೀನು, ನಮ್ಮ ತೀರ್ಮಾನ ಹೇಳ್ತೀವಿ ಅಂತ ಹೇಳಿದ್ದೀನಿ. ಮದಕ್ಕೆ ಬರಬೇಡ ಅಂದ್ರು ಅಂದರೆ ನೆಡ್ಮುಡಿ ಹಾಸ್ಕೊಂಡು ಕೂತ್ಕೊಳ್ಳೋ, ನಾವು ಬರ್ತಾರೆ ಅಂತ. ಹೌದು, ಏನು ಹೇಳಬೇಕು ಅದೇ ಹೇಳ್ತೀವಿ, ಸಮಾಧಾನ ಆಗ್ತೀವಿ, ಏನು ಹೇಳಬೇಕು ಅದೇ ಹೇಳ್ತೀವಿ, ಚೇಂಜ್ ಆಗುತ್ತೆ. ಸೇ ನೋ ವಿತ್ ಎ ಸ್ಮೈಲ್ ಅಂತ, ಸೇ ನೋ ವಿತ್ ಎ ಸ್ಮೈಲ್ ಅಂತ ಒಂದು ಇಂಗ್ಲೀಷ್ ಪದ ಇದೆ. ಈಗ ಐ ಕುಡ್ ನಾಟ್ ಡೂ ದಟ್, ಐ ಕೆನಾಟ್ ಸೇ ನೋ ವಿತ್ ಎ ಸ್ಮೈಲ್. ಅವಾಗ ಆಯಿತು, ಮತ್ತೆ ಎರಡು ಮಾತು ಹೇಳಿರ್ತೀನಿ, ಕಸ್ಟಮರ್ ಇಸ್ ಆಲ್ವೇಸ್ ರೈಟ್, ಸೇ ನೋ ವಿತ್ ಎ ಸ್ಮೈಲ್ ಅಂತ. ಅಷ್ಟು ತಿಳುವಳಿಕೆ ಇರೋದು ನಾನು. ಆ ಸ್ಮೈಲ್ ಬರೋವರೆಗೂ ಒಂದು ಐದಾರು ದಿವಸ ಟೈಮ್ ಕೊಡಪ್ಪ ಅಂತ ಹೇಳೋದೊಂದೇ, ಇವತ್ತು ಹೇಳಿರೋದೆ ಅವತ್ತು ಹೇಳಿರೋದೆ, ಮಾತ್ರೆ ಡೈರೆಕ್ಟ್ ಕೊಡೋದ ಶುಗರ್ ಕೋಟ್ ಮಾಡಿಕೊಡೋದ ನೋಡ್ತೀವಿ. ಹೌದು ಹೌದು, ನಮ್ಗೆ ನಾನೇ ಕೇಳಿನಲ್ಲ ಅದು ನಿಮಗೆ ಪ್ರಶ್ನೆ. ಇಷ್ಟೆಲ್ಲ ಮಾಡಿ ಅವ್ರಿಗೆ ಬೇಕಾದ ಎರಡು ಮೂರು ಸೀಟ್ಗಳನ್ನ ಹಠ ಮಾಡಿ ತಗೊಳೋರು, ನಮ್ಮ ಕೇಸ್ಗಳಿಗೆ ಇಲ್ಲ ರೀ ನಾನು ಮಾತು ಕೊಟ್ಟಿದ್ದೀನಿ ಕೊಡಲೇಬೇಕು ಅಂತ ಯಾಕೆ ಅಂದಿಲ್ಲ ಅನ್ನೋದೇ ಪ್ರಶ್ನೆ. ಮತ್ತು ನಮ್ಮ ಮುಂದಿರೋ ಪ್ರಶ್ನೆ, ಸೋಮಣ್ಣವರು ರಾಜ್ಯಸಭೆಗೆ ಹೋದವರು, ರಾಜ್ಯಸಭೆ ಕ್ಯಾಂಡಿಡೇಟ್ ಆಗಿ ಕೊಟ್ಟು ಇಂಥ ಬೆಂಗಳೂರಿಂದ ಡೆಲ್ಲಿವರೆಗೆ ಹೋಗಿ ಓಡಾಡಿದ್ರು, ನಾವ್ಯಾರೂ ತಕರಾರು ಮಾಡಿರಲಿಲ್ಲ, ನಾವೇನು ಆಕಾಂಕ್ಷಿಗಳಲ್ಲ, ಸೋಮಣ್ಣ ರಾಜ್ಯಸಭೆಗಾರ ಹೋಗಲಿ ಇನ್ನೊಂದು ಕರಾರು ಹೋಗಲಿ ನಮಗೇನಾಗಬೇಕು ಅಂತ ಇದ್ದವರು. ರಾಜ್ಯಸಭೆ ತಪ್ಪುತ್ತೆ ಅಂದ್ರೆ ರಾಜ್ಯದಾಗ ಎಲ್ಲಿ ಬೇಕಾದ್ರೂ ಪಾರ್ಲಿಮೆಂಟಿಗೆ ಕೊಡ್ಬೋದು ಅಂತ ಅರ್ಥ ಮಾಡ್ಕೊಂಬಿಟ್ರು ಸರಿಯಾ? ಅವ್ರೇನು ಈ ಕ್ಷೇತ್ರದಾರ ಸಂಬಂಧಿನ ಏನಕ್ಕೆ ಕೊಡಬೇಕು? ನಾಳೆ ಇನ್ಯಾರನ್ನ ತಂದು ಗುಜರಾತಿಗೆ ಕೊಟ್ಟರೆ ನಾವು ಓಟ್ ಹಾಕ್ಬೇಕಾ? ಇನ್ಯಾರನ್ನ ಬಾಂಬೆ ಅಂತ ತಂದು ಕೊಟ್ರೆ ಈಗ ಆಯ್ತಲ್ಲಪ್ಪ, ಹೈಕಮ್ಯಾಂಡ್ ಅಂತ ಹೇಳಿ ನಮ್ಮನ್ನೆಲ್ಲ ಗುಲಾಮ್ರಂತ ಭಾವಿಸೋಕ್ಕಾಗುತ್ತೆ? ನಮ್ಮ ಒಪಿನಿಯನ್ನು ತಗೋಬೇಕಲ್ವ? ಎಸ್, ವಿ ಶೇರ್ ದರ್ ಫೀಲಿಂಗ್. ಹೇಳಬೇಕಲ್ಲ ನಮಗೆ ಸನ್ನಿವೇಶ ಹಿಂಗಿದೆ, ಹಿಂಗಾಗಿದೆ, ಹಿಂಗೆ ಮಾಡಬೇಕು ಅಂತ. ಸೋಮಣ್ಣ ಸೋತಾನೆ ಅಂದರೆ ನಾನು ಸೋತಿಲ್ವಾ? ಸೋಮಣ್ಣ ಎರಡು ಕ್ಷೇತ್ರದಲ್ಲಿ ಯಾರು ನಿಲ್ಲುಂದಿದ್ದಾರೆ? ಯಾರು ಏನು ಹೈಕಮಾಂಡ್ ಹೇಳ್ತಾ ಸುಳ್ಳು? ನಮ್ಮ ಎದುರಿಗೆ ಮಾತಾಡಿದ್ದಾನೆ, ನಾನು ಗೋವಿಂದರಾಜನಗರಕ್ಕೆ ನಿಲ್ಲಲ್ಲ ಅಂತ. ಗೋವಿಂದರಾಜನಗರದಾಗ ಗೆಲ್ಲಕ್ಕಾಗಲ್ಲ, ನನಗೆ ಚಾಮರಾಜನಗರ ಇನ್ಚಾರ್ಜ್ ಬೇಕು ಮಿನಿಸ್ಟರ್ ಆಗಿ ಅಂತ ಹಠ ಮಾಡಿ ತಗೊಂಡು ಚಾಮರಾಜನಗರಕ್ಕೆ ಹೋಗಿ ಜಾಗ ಮಾಡ್ಕೊಂಡಿದ್ದಿತ್ತ? ಈಗ ಹೇಳೋದು ಪಾರ್ಟರ್ ಎರಡು ನಿಲ್ಲು, ಒಂದು ಮೂರು ನಿಲ್ಲು, ಯಾರು ಹೇಳಕ್ಕೊಂಡು ಯಾಕೆ ಕೊಡಬೇಕು ಎರಡು? ಯಾರೊಬ್ಬ ಹುಡುಗನ ಕೊಟ್ಟಿದ್ರೆ ಬೆಳ್ಕೊಳ್ಳೋನು, ಲೀಡರ್ ಆಗೋನು, ಇವತ್ತೆಲ್ಲ ಇನ್ನು ಎರಡು ಎಲೆಕ್ಷನ್ನಿಗೆ ಗೆಲ್ಲೋನು, ಸುಮ್ಮ ಸುಮ್ಮನೆ ಯಾಕೆ ಕೊಡಬೇಕು? ಏನು ಸಾಧಿಸಿರಿ ಎರಡು ಕ್ಷೇತ್ರ ನಿಂತ್ಕೊಂಡು ಗೆದ್ದು ಬಂದ್ರ? ಸೋತಿದ್ದೆ ಕ್ರೈಟೀರಿಯಾನ ನಾವು ಸೋತಿದ್ದೀವಿ ರೀ, ನಮ್ಮ ನೋವು ನಮ್ಗಿದ್ದಾವೆ.
ನಾವು ಇವ್ರ ಜೊತೆಲಿ ಮಂತ್ರಿಯಾಗಿ ಕೂತಿದ್ದೀವಿ, ನಮ್ಮ ಜಿಲ್ಲೆ ಇದು, ನಾನೇನು ಬೆಂಗಳೂರಿಗೆ ಹೋಗಿ ಕೇಳ್ತಿದ್ದೀನ? ಆಯ್ತು, ನಮಗಿಂತ ಒಳ್ಳೆಯವ್ರು ತುಮಕೂರಿಗಿದ್ರು ಕೊಡ್ರಿ, ಸೋಮಣ್ಣಿಗೆ ಯಾಕೆ ಕೊಡ್ತೀರಾ? ನಾನು ಹೇಳಿ ದೇವೇಗೌಡರು ಒಬ್ರಿಗೆ ಹೇಳಿಲ್ಲ, ಮೂರು ಜನಕ್ಕೆ ಹೇಳಿದ್ದೀನಿ. ಕೋದಂಡರಾಮಯ್ಯ ಅವ್ರದ್ದು ಹೇಳಿದ್ದೀನಿ, ಕೃಷ್ಣಪ್ಪ ಅವ್ರದ್ದು ಹೇಳಿದ್ದೀನಿ, ದೇವೇಗೌಡರದ್ದು ಹೇಳಿದ್ದೀನಿ. ನೋಡಪ್ಪ, ತುಮಕೂರು ಇತಿಹಾಸದಲ್ಲಿ ಹೊರಗಡೆ ಅವ್ರು ಗೆದ್ದಿಲ್ಲ, ಕೊಡಬೇಡಿ ಅಂತ ಎಚ್ಚರಿಸಿದ್ದೀನಿ ಅವ್ರಿಗೆ. ಹಂಗೂ ಕೊಟ್ಟವ್ರೆ,